ಸ್ನೇಹಿತರೆ, ನಮ್ಮ ಮಿತ್ರರ ಮಿತ್ರ ತಂಡ ಬೆಂಗಳೂರಿನ ಪೌರಾಣಿಕ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇರುವಂತ ನೆಲಮಂಗಲಕ್ಕೆ ಬಂದಿತ್ತು. ಅಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ತಂಡ ಅಲ್ಲಿಗೆ ಹೋದಾಗ ತೆರೆಯ ಮೇಲೆ ವಿಧ ವಿಧವಾದಂತಹ ಬಣ್ಣ ಬಣ್ಣದ ವೇಷಗಳನ್ನು ಹಾಕೊಂಡು ಬಣ್ಣ ಬಣ್ಣದ ವಿದ್ಯುತ್ ಶಕ್ತಿಗಳಿಂದ ಅಲಂಕಾರ ಮಾಡಿದಂತ ಮಂಟಪದಲ್ಲಿ ಕಲಾವಿದರುಗಳು ಕಂಗೊಳಿಸ್ತಾ ಇದ್ದರು. ಇಲ್ಲಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವೀಕ್ಷಕರೇ, ಆ ಒಂದು ತೆರೆಯ ಮೇಲೆ ನಾವು ಏನು ನಾಟಕವನ್ನು ನೋಡ್ತೀವೋ, ತೆರೆಯ ಹಿಂದೆ ಬಹಳಷ್ಟು ಜನ ಕಲಾವಿದರು ಬಹಳ ಕಷ್ಟವನ್ನು ಪಡ್ತಾ ಇರ್ತಾರೆ. ಕಲಾವಿದರು ನೋಡ್ತಾ ಇದ್ದೀರಿ, ಇಲ್ಲಿ ಬಣ್ಣವನ್ನು ಹಚ್ಚುತ್ತಿರುವಂತಹ ಕಲಾವಿದರಾಗಿರ್ಬೋದು, ಇಷ್ಟೊಂದು ಆವರಣಗಳಾಗಿರ್ಬೋದು, ಇವೆಲ್ಲ ವಜ್ರ ವೈಡೂರ್ಯಗಳನ್ನ ಮೀರಿಸುವಂತ ಒಂದು ಕಂಗೊಳಿಸುವಂತ ನಾಟಕದ ಸನ್ನಿವೇಶಕ್ಕೆ ಬೇಕಾದಂತ ಪದಾರ್ಥ. ಆ ಎಲ್ಲವನ್ನು ತೋರಿಸುವ ದೃಷ್ಟಿಯಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬನ್ನಿ ನೋಡೋಣ ಏನೇನಿದೆ ಇಲ್ಲಿ, ಏನೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲ ಎರಡು ಪಾತ್ರ ಮಾಡಕ್ಕೆ ಕಾಂಪ್ಲೇಂಟ್ ಮಾಡ್ತಿದ್ದೀವಿ, ಕಾಂಪ್ಲೇಂಟ್ ಮಾಡ್ತಿದ್ದೀವಿ. ಈಗ ಸುಮ್ಮ ಗಾಲಿಂಗ ಗಾಲಿಂಗ ಕೈಯಾಲ್ಗೂ ಬಣ್ಣ ಹಾಕಿಲ್ಲ, ಪಾಪ ಅವ್ರಿಗೆ ಕೈಯಾಲ್ಗೂ ಬಣ್ಣ ಹಾಕಿಲ್ಲ. ಜನ ಅಲ್ಲ ते गदे काडी का भाऊजी हातात गच्ची पर अंदर तो मूल्य तो आहे तुम्ही जाऊन काडी घ्या. ಯೂನಿಫಾರ್ಮ್ ತಗೊಂಡೋಗ್ರಿ, ಯೂನಿಫಾರ್ಮ್ ಅಲ್ಲೇ ಇದೆಯಲ್ಲ. ಮಣಿ ತಗೊಳ್ಳ. ಏಯ್ ಏ ಕತ್ನಲ್ ಮನ ಅಲ್ಲಿ ಮಣಿದೈತಲ್ಲ ತಕ್ಕ ಅಂತ ಹೇಳಿದ್ರು ಅದು. ಇಲ್ಲೂ ಕಾಟ ಹೇಳ್ರಿ ನಂಗೆ. ಆಟ ತೊಡ್ಗಿದ್ರೆ ನಾನು ಕಷ್ಟದ ಚೆನ್ನಾಗಿದ್ರು ಒಳ್ಳೆ ಗುರುಗಳ ಯಾವ ಪಾತ್ರ ಮಾಡ್ತಾ ಇದ್ದೀರಿ ಗುರುಗಳ? ನಾನು ರಾವಣ, ರಾವಣಾಸುರ. ಇದು ಸಂಪೂರ್ಣ ರಾಮಾಯಣ ನಾಟಕ. ತಾವು ಯಾವ್ರವರು ಗುರುಗಳ? ನೆಲಮಂಗಲ. ಎಷ್ಟು ವರ್ಷದಿಂದ ರಂಗಭೂಮಿಯಲ್ಲಿ ಇದ್ದೀರಿ? ನಾನು ಒಂದು 10 ವರ್ಷದಿಂದ ಇದ್ದೀನಿ. 10 ವರ್ಷದಿಂದ ಯಾವ ಪಾತ್ರ ಮಾಡಿದ್ದೀರಿ ಸರ್? ಕಾರ್ಕಾಚ, ರಾವಣ, ದುರ್ಯೋಧನ. ತಮ್ಮ ಹೆಸರು? ರಾಮಚಂದ್ರ. ರಾಮಚಂದ್ರ ಇಲ್ಲಿಯವರೇ ಸರ್ ತಾವು? ಸರ್ ತಮ್ಮ ಹೆಸರೇನು ಸರ್? ಸರ್ ಯಾವ ಪಾತ್ರ ಮಾಡ್ತೀರಿ? ಯಾವ್ರವರು ಸರ್? ಯಾವ್ರವರು? ನಾವು ಇಲ್ಲೇ ಮಾದೇಪುರ. ಎಷ್ಟು ವರ್ಷದಿಂದ ರಂಗಭೂಮಿಯಲ್ಲಿ ಇದ್ದೀರಿ ಸರ್? ತಮ್ಮ ಹೆಸರು? ಪ್ರಕಾಶ್ ಮೂರ್ತಿ. ಎಲ್ಲಿಯವರು ಪ್ರಕಾಶ್ ಮೂರ್ತಿ ಅವರು? ಇದರಲ್ಲಿ ಏನು ಪಾತ್ರ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸ್ವಾಮಿ?
ಈಗ ನಾವು ನಿಮಗೆ ಸನ್ಮಾನ ಮಾಡೋದನ್ನು ನೋಡಿದು ನಮಗಂತೂ ಭಾಳ ಸಂತೋಷ ಆಯಿತು. ಯಾಕೆಂದರೆ ಕಲಾವಿದರನ್ನು ಪ್ರೋತ್ಸಾಹ ಮಾಡಿದ್ರೆ ಕಲಾ ದೇವತೆಯನ್ನು ಪ್ರೋತ್ಸಾಹ ಮಾಡ್ದಂಗೆ ಅಂತ ನಮಗನ್ಸುತ್ತೆ. ಈ ನಾಟಕೋತ್ಸವ ಎಷ್ಟು ದಿನ ಇದೆ ಇಲ್ಲಿ? ಆರು ದಿನ. ಎಷ್ಟು ನಾಟಕ ಆಗಿದೆ ಸ್ವಾಮಿ ಇವತ್ತು? ಮೂರು ನಾಟಕ ಆಗಿದೆ. ಧನ್ಯವಾದಗಳು ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ಕೆಂಪಣ್ಣ. ಕೆಂಪಣ್ಣ ಅವ್ರು ಯಾವ ಪಾತ್ರ ಮಾಡ್ತೀರಿ? ಈಗ ನೀವು ಬಣ್ಣ ಹಾಕಿರೋದು ಗೋರೇಶ್ವರ ಪಣಕ್ಕಿದೆ. ನೋಡಿ ವೀಕ್ಷಕರೇ, ಎಷ್ಟೊಂದು ಅದ್ಭುತವಾಗಿದೆ ಇವರ ಒಂದು ಆ ಪಾತ್ರಕ್ಕೆ ಧರಿಸಿರುವಂಥ ಬಟ್ಟೆಗಳು. ಶೂರ್ಪನಿಕೆಗೆ ತಕ್ಕದಾದಂತಹ ವೇಷವನ್ನು ಧರಿಸಿದ್ದಾರೆ. ಎಷ್ಟು ನಾಟಕ ಆಡಿದ್ದೀರಿ ಸರ್ ನೀವು ಶೂರ್ಪನಿಕೆಯಾಗಿ? ಸರ್ ಟೋಟಲ್ಲಿ ಲೆಕ್ಕ ಕಂಡ್ರೆ ಒಂದು 80 ನಾಟಕ ಆಡಿದ್ದೀನಿ. ಹೌದಾ? ಸ್ವಾಮಿ ನಮಸ್ತೆ, ತಮ್ಮ ಹೆಸರು? ಕೃಷ್ಣಮೂರ್ತಿ ರಾವ್. ಕೃಷ್ಣಮೂರ್ತಿ ರಾವ್ ಅವ್ರು ಏನು ಪಾತ್ರ ಮಾಡ್ತಾ ಇದ್ದೀರಿ ಇದರಲ್ಲಿ? ಈಗ ಜಾಮುಂದ್ರ ಪಾತ್ರ, ಮುಂಚೆ ಹಳ್ಳಿಯಿಂದ ಬ್ರಾಹ್ಮಣ ಜಟಾಯು ಪಾತ್ರ ಮಾಡಿದ್ದೆ, ಈಗ ಜಾಮುಂದ್ರ ಪಾತ್ರ ಮಾಡ್ತೀವಿ. ಎಷ್ಟು ವರ್ಷದಿಂದ ರಂಗಭೂಮಿಯಲ್ಲಿ ಇದ್ದೀರಿ? 25 ವರ್ಷ ರಂಗಭೂಮಿ ಮಾಡ್ತಾ ಇದ್ದೀರಿ. ಯಾವ್ಯಾವ ಪಾತ್ರ ಮಾಡಿದ್ದೀರಿ? ರಾಮಾಯಣ ಪೋಷಕ ಪಾತ್ರ, ಪ್ರತಿಯೊಂದು 28 ಪಾತ್ರಗಳು ಬರ್ತವೆ ಒಟ್ಟು, ಅದರಲ್ಲಿ 18 ಪಾತ್ರಗಳನ್ನು ಕೂಡ ನಾನು ನಿರ್ವಹಿಸ್ತೀನಿ. ಆ ಸಮಯ ಸಂದರ್ಭ ತಕ್ಕಾಗಿ ಯಾವ ಪಾತ್ರ ಬೇಕೋ ಆ ಪಾತ್ರಗಳನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್. ಎರೆಯ ಹಿಂದೆ ಏನು ನಡೀತು ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ವಿ. ಈಗ ನಾವು ಇದೇ ಕಲಾವಿದರು ಅಭಿನಯಿಸಿರುವಂಥ ರಾಮಾಯಣ ನಾಟಕದ ತೆರೆಯ ಮುಂದಿನ ವರ್ಣರಂಜಿತ ದೃಶ್ಯವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಅದನ್ನು ನೋಡೋಣ. ಹಾಗೆಯೇ ರಂಗಕಲೆ ಬೆಳಿಬೇಕು, ರಂಗಕಲೆ ಉಳಿಬೇಕು, ಇದೇ ನಮ್ಮ ಆಶಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಗಿದ್ದರೆ ದಯಮಾಡಿ ಮಿತ್ರರ ಮಿತ್ರ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಅಮಕಿ ಅಂತ ಹೇಳ್ತಾ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನೀವು ಪೌರಾಣಿಕ ನಾಟಕದ ಒಂದು ದೃಶ್ಯವನ್ನು ನೋಡ್ಕೊಂಬನ್ನಿ ವೀಕ್ಷಕರೆ. ಕರ್ತವ್ಯವು ನಾನು ಸಾಧಿಸಿದರೆ ಶಿರಸ ವಹಿಸಿ ನಡೆಯುವ
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.